नमस्कार वीक्षकरे केके टू न्यूज के स्वागत बनी इवत्तिन टॉप बुलेटिन नोडकोंडु बरोण ದುಬಾರಿ ದುನಿಯಾಗೆ ಚೀವಾರಿ ಅಜಯ್ ಪಾಟೇಲ್ ದಿನನಿತ್ಯದ ವಸ್ತುಗಳಾದ ಹಾಲು ಮೊಸರು ಮಂಡಕ್ಕಿ ಭತ್ತದ ಬೆಲೆ ಏರಿಕೆ ಮಾಡಿ ಮಂಡಕ್ಕಿಯ ಬೆಲೆ ಹೆಚ್ಚಳ ಎಣ್ಣೆ ಇನ್ನಿತರ ದಿನಬಳಕೆ ವಸ್ತುಗಳ ಮೇಲೆ ಜಿಎಸ್ಟಿ ಎಂಬ ಮಹಾಬರೆ ಎಳೆಯುತ್ತಿರುವುದು ಜನಪರ ಮತ್ತು ರೈತ ಪರ ಸರ್ಕಾರ ಅಲ್ಲ ಇದು ಶ್ರೀಮಂತರ ಪರ ಸರ್ಕಾರ ಎಂದು ರಾಜ್ಯ ಕಾಂಗ್ರೆಸ್ ಯುವ ವಕ್ತಾರರಾದ ಅಜಯ್ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೇಕಾರರ ಸಮಸ್ಯೆಗೆ ಸ್ಪಂದಿಸುವಂತೆ ಕೇಂದ್ರ ಸಚಿವರಿಗೆ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಸ್ತಕ ನೇಕಾರರಿಗೆ ಆಗ್ತಾ ಇರುವ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಳದ ತೊಂದರೆ ಸರಿಪಡಿಸೋದಕ್ಕೆ ಬಾಗಲಕೋಟೆ ಮತಕ್ಷೇತ್ರದ ಸಂಸದರಾದ ಪಿಸಿ ಗದ್ದಿಗೌಡರ ಅವರ ನೇತೃತ್ವದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ನೇಕಾರರ ಸಮಸ್ಯೆಗೆ ಸ್ಪಂದಿಸುವಂತೆ ಕೇಂದ್ರ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ಯರ್ಚರಿ ಹಂದರ್ಗಲ್ ಮತ್ತು ನಾಗರಾಜ್ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಪರಿಹಾರ ಸೂಚಿಸುವಂತೆ ಅಧಿಕಾರಿಗಳಿಗೆ ಮನವಿ ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆಗೆ ಭೇಟಿ ನೀಡಿದ ಸುನಿಲ್ ಕುಮಾರ್ ಅವರು ಇಳಕಲ್ ನಗರದ ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಅಧಿಕಾರಿಗಳಾದ ಪಿ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅಂಗವಿಕಲರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಹಾಗೂ ಸಂಬಂಧಪಟ್ಟ ಕುಂದುಕೊರತೆಗಳ ಸಭೆಯನ್ನು ಚರ್ಚೆ ಮಾಡಲಾಯಿತು ಸಾರಿಗೆ ಸಚಿವ ಶ್ರೀರಾಮುಲು ಕಟ್ಟಡ ಶಂಕುಸ್ಥಾಪನೆ ಬೀದರ್ ನಗರದ ನೌಬಾದ್ನಲ್ಲಿ ಇಂದು ಸಾರಿಗೆ ಸಚಿವರಾದ ಶ್ರೀರಾಮುಲು ಅವರು ನೂತನವಾಗಿ ನಿರ್ಮಿಸುತ್ತಿರುವ ಕಟ್ಟಡವನ್ನು ಶಂಕುಸ್ಥಾಪನೆಯನ್ನ ಮಾಡಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ತೆಲಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಯಿತು ತೆಲಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಮಾಡಿ ಆಯ್ಕೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗೌಸಂಗಿ ಗ್ರಾಮದಲ್ಲಿ ಇವತ್ತು 888ನೇ ನಿಜಸುಖಿ ಶ್ರೀ ಶರಣ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುದ್ದೇಬಿಹಾಳ ಪಟ್ಟಣದ ಹಸಿರು ತೋರಣ ಬಳಗದ ನೇತೃತ್ವದಲ್ಲಿ ಮುಸ್ಲಿಂ ಸಮಾಜದ ಸ್ಮಶಾನದಲ್ಲಿ ಗಿಡಗಳನ್ನು ನೆಡಲು ಜಾಗವನ್ನು ಪರಿಶೀಲನೆ ಮಾಡಲಾಯಿತು ಇಂದು ಬೆಳಗ್ಗೆ ಹಸಿರು ತೋರಣ ಬಳಗದ ಸದಸ್ಯರು ಪಟ್ಟಣದ ಮುಸ್ಲಿಂ ಸಮಾಜದ ಸ್ಮಶಾನದಲ್ಲಿ ಗಿಡಗಳನ್ನು ನೆಡಲು ಸ್ಥಳ ಪರಿಶೀಲಿಸುವ ಕೆಲಸವನ್ನು ಮಾಡಿತು ಹಿರಿಯ ಪತ್ರಕರ್ತ ಎಚ್ ಆರ್ ಭಾಗವಾನ್ ಅವರು ಮಾತನಾಡಿದ್ದು ಈ ಸಂದರ್ಭದಲ್ಲಿ ಭೀಮಾ ತೀರಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಆಲ್ಮೇಲ ಪಟ್ಟಣದಲ್ಲಿ ಜನರ ಕುಂದುಕೊರತೆಗಳನ್ನು ಆಲಿಸಿದ್ದು ಇದೇ ವೇಳೆ ಯುವಕನೊಬ್ಬ ಮಾತನಾಡಿ ಭೀಮಾ ತೀರದಲ್ಲಿ ನಡೀತಾ ಇರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ ಕೂಡಲೇ ಇದಕ್ಕೆ ಸ್ಪಂದಿಸಿದ ಎಡಿಜಿಪಿ ಅಲೋಕ್ ಕುಮಾರ್ ಕ್ರಮ ಕೈಗೊಳ್ಳಲು ಸೂಚಿಸಿದರು ಇದಾಗಿತ್ತು ಈ ಕ್ಷಣದ ಬುಲೆಟಿನ್ ಇನ್ನಷ್ಟು ಬುಲೆಟಿನ್ಗಳಿಗಾಗಿ ನೋಡ್ತಾ ಇದ್ದೀವಿ ಕೇಕೆ ಟು ನ್ಯೂಸ್